ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ. ನಮಸ್ಕಾರ ಗೆಳೆಯರೇ, ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಆಗಸ್ಟ್ ತಿಂಗಳು ಬರ್ತಾ ಇದೆ. ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆಗಳು, ಎಲ್ಲ ತಿಂಗಳು ಕೂಡ ನಾನು ಈ ಒಂದು ವಿಡಿಯೋಗಳನ್ನ ವಿಶೇಷವಾಗಿ ಈ ಒಂದು ಗೇಮ್ನ ಮುಖಾಂತರ ನಿಮಗೆ ಮಾಡಿ ತಿಳಿಸ್ಕೊಡಿದ್ದೀನಿ. ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಆಗಸ್ಟ್ ತಿಂಗಳು ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತಂದುಕೊಡುತ್ತೆ ಅದನ್ನು ನಾನು ಈ ಒಂದು ಚಿಕ್ಕ ಒಂದು ಗೇಮ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಇಷ್ಟವಾದಂತಹ ದೇವರು ಅಂದರೆ ನಿಮಗೆ ಯಾವ ಒಂದು ದೇವರು ಇಷ್ಟ, ಆ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ಮರಿಬೇಡಿ. ಅಥವಾ ಯಾವುದಾದ್ರು ಒಂದು ಮಂತ್ರ, ಎಕ್ಸಾಂಪಲ್ ಇವಾಗ ನಿಮಗೆ ಶಿವ ಇಷ್ಟ ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅಂತ ನೀವು ಕಮೆಂಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಗಣೇಶ ಇಷ್ಟ ಅಂತ ಇಷ್ಟ ಅಂದರೆ ಜೈ ಗಣೇಶ ಅಂತ ನೀವು ಕಮೆಂಟನ್ನು ಮಾಡ್ಬೋದು. ವಿಶೇಷವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನೀವೇನು ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅನ್ನೋದು ತುಂಬ ಆಕರ್ಷಕವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಇದರಲ್ಲಿ ನೀವು ಮೊದಲನೇದಾಗಿ ನಂಬರ್ ಒನ್ನನ್ನು ಆಯ್ಕೆ ಮಾಡಿದರೆ ಈ ಒಂದು ವ್ಯಕ್ತಿಗಳ ಜೀವನದಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮಗೆ ಕಾಣುತ್ತೆ. ಅದು ನಿಮಗೆ 1ನೇ ತಾರೀಕಿಂದನೇ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಚೇಂಜಸ್ ಅನ್ನೋದು ಕಾಣುತ್ತೆ. ಅದು ಯಾವ ವಿಷಯದಲ್ಲಿ ಚೇಂಜಸ್ ಕಾಣ್ಬೋದು ಅನ್ನೋ ಒಂದು ವಿಷಯಕ್ಕೆ ಬಂದರೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸ ಒಂದು ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತೆ. ಅದು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೂ ಕೂಡ, ಯಾಕಂದರೆ ನೀವು ಆ ಒಂದು ಅದರ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಇರೋದಿಲ್ಲ. ಈ ಒಂದು ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಅದು ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದರಿಂದ ನೀವು ಅದರಿಂದ ತುಂಬ ಕಲಿತೀರ ನಿಮ್ಮ ಜೀವನದಲ್ಲಿ. ಅದೇ ರೀತಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳು ಕೂಡ ನೀವು ತಿಳ್ಕೊತೀರ ಈ ಒಂದು ಜವಾಬ್ದಾರಿ ಅಂತ ಬಂದಾಗ. ಇದರ ಜೊತೆಗೆ ಆ ಒಂದು ಜವಾಬ್ದಾರಿಯನ್ನು ನೀವು ನಿವಾರಿಸುವಂಥ ಒಂದು ರೀತಿ ಏನಿರುತ್ತೆ ಅದು ನಿಮ್ಮ ಒಂದು ಕೊಲೀಗ್ಸ್ಗೆ, ಅಂದರೆ ನಿಮ್ಮ ಆಫೀಸಲ್ಲಿ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ಸ್ಗಾಗಲಿ ಅಥವಾ ನೀವು ಯಾರು ಕೆಳಗಡೆ ಕೆಲಸ ಮಾಡ್ತಿರ್ತೀರ ನಿಮ್ಮ ಮೇಲೆ ಯಾರು ಇರ್ತಾರೆ ಅವ್ರಿಗೆ ನಿಮಗೆ ಅವರು ನಿಮ್ಮ ಮೇಲೆ ಒಂದು ತುಂಬ ಇಂಪ್ರೆಸ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ಒಳ್ಳೆಯ ಒಂದು ಸಮಯ ಇದಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಅವರ ಒಂದು ಮನಸ್ಸು ಗೆಲ್ಲುವಂಥ ಒಂದು ಒಳ್ಳೆಯ ಒಂದು ಅವಕಾಶ ನಿಮಗೆ ಈ ಒಂದು ದಿನಗಳಲ್ಲಿ ನಿಮಗೆ ಬರುತ್ತೆ ಅಂತ, ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಅದೇ ನಾನು ಮುಂಚೆನೇ ಹೇಳಿದ ಹಾಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಕಷ್ಟ ಅನ್ನೋದು ಅನ್ನಿಸ್ಬೋದು, ಯಾಕಂದರೆ ನೀವು ಮಾಡದೇ ಇರೋವಂಥ ಕೆಲಸ ಸಡನ್ನಾಗಿ ಬಂದಾಗ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ಹೋಗ್ತಾ ಹೋಗ್ತಾ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳು ಅನ್ನೋದು ಆಗುತ್ತೆ. ಇದೇ ರೀತಿ ನಿಮ್ಮ ಜೀವನದಲ್ಲಿ ಇನ್ನೊಂದು ಮುಖ್ಯವಾದಂತಹ ಬದಲಾವಣೆಗಳು ಏನಾಗುತ್ತೆ ಅಂದರೆ ಅದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂತಲೇ ಹೇಳ್ಬೋದು. ಯಾಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂದರೆ ನಿಮಗೆ ನಾನು ಮುಂಚೆ ಹೇಳಿದಂಗೆ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಅದು ಪ್ರಮೋಷನ್ ರೀತಿಯಲ್ಲೂ ಕೂಡ ಆಗಿರ್ಬೋದು. ಯಾವುದೋ ಒಂದು ಲೆವೆಲಲ್ಲಿ ಇರ್ತೀರ, ಅದಕ್ಕಿಂತ ಮೇಲಿನ ಒಂದು ಲೆವೆಲ್ಗೆ ನೀವು ಪ್ರಮೋಷನ್ ಕೂಡ ಆಗಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರ್ಬೋದು. ಈ ಒಂದು ಕಾರಣದಿಂದಾಗಿ ಆ ಒಂದು ಪ್ರಮೋಷನಿಂದ ಕೂಡ ನಿಮಗೆ ಹಣದ ಒಂದು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗ್ಬೋದು, ಅಥವಾ ಒಂದು ಏನೋ ಒಂದು ಸ್ವಲ್ಪ ನಿಮ್ಮ ಒಂದು ಆ್ಯನ್ಯುವಲ್ ಪ್ಯಾಕೇಜ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಹೈಕ್ ಅನ್ನೋದು ಸಿಕ್ಕಿರ್ಬೋದು. ಇಂತಹ ಸಾಕಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದಿರ್ಬೋದು, ನಡೀಬೋದು. ಇದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಕೂಡ ನಿಮಗೆ ಚೆನ್ನಾಗಿರುತ್ತೆ ಈ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಇಲ್ಲಿ 2ನೇ ಬಾಗಿಲು, ಇದು ಕೂಡ ನಿಮಗೆ ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ತುಂಬ ಒಂದು ದೊಡ್ಡ ಒಂದು ಬದಲಾವಣೆಗಳು ಆಗುತ್ತೆ. ಅದು ಯಾವ ರೀತಿ ಅಂದರೆ ಏನೋ ಒಂದು ಇವಾಗ ಮಾಡ್ತಿರ್ತೀರ, ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರ, ನಿಮಗೆ ಯಾವ ಒಂದು ಕೆಲಸ ನಿಮಗೆ ಇಷ್ಟ ಇರೋದಿಲ್ಲ, ಅದನ್ನು ಬಿಡಬೇಕು, ಬೇರೆ ಒಂದು ಕೆಲಸ ಹುಡ್ಕೊಬೇಕು, ಅಥವಾ ನಿಮಗೆ ಇಷ್ಟವಾದಂಥ ಯಾವುದೋ ಒಂದು ಕ್ಷೇತ್ರ ಇರುತ್ತೆ, ಈ ಒಂದು ಕೆಲಸ ಮಾಡಬೇಕು, ಆ ಒಂದು ಕೆಲಸ ನಾನು ಮಾಡಬೇಕು ಅಂತ. ಬಟ್ ಆದರೆ ಇವಾಗ ನೀವು ಯಾವುದೋ ಒಂದು ಪರಿಸ್ಥಿತಿಯ ಒಂದು ಹೊರೆಯ ಕಾರಣದಿಂದಾಗಿ ಯಾವುದೋ ಒಂದು ಕೆಲಸ ಸಿಕ್ಕ ಕೆಲಸನ ಮಾಡ್ತಿರ್ತೀರ, ಆ ಒಂದು ಕೆಲಸ ನಿಮಗೆ ಇಷ್ಟ ಇರೋದಿಲ್ಲ. ಅದೇ ರೀತಿ ನಿಮಗೆ ಒಂದು ಬೇರೆ ಒಂದು ಫೀಲ್ಡಲ್ಲಿ ಅಥವಾ ನಿಮ್ಗೆ ಇಷ್ಟವಾದಂಥ ಒಂದು ಫೀಲ್ಡಲ್ಲಿ ಮಾಡಬೇಕು ಅನ್ನೋ ಒಂದು ಅಂದರೆ ಕೆಲಸ ಮಾಡಬೇಕು ಅನ್ನೋ ಒಂದು ಅಂತ ಒಂದು ಫೀಲಿಂಗ್ ಇರುತ್ತೆ, ಆ ಒಂದು ಕೆಲಸ ನಿಮಗೆ ಸಿಗ್ತಿರೋದಿಲ್ಲ ಅಥವಾ ಆ ಒಂದು ಅವಕಾಶ ನಿಮಗೆ ಸಿಗ್ತಾ ಇರೋದಿಲ್ಲ.
ಈ ಒಂದು ತಿಂಗಳು ವಿಶೇಷವಾಗಿ ಆ ಒಂದು ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ನೀವು ಒಂದು ಪಾಸಿಟಿವ್ ಡಿಸಿಷನ್ಗಳನ್ನ ಕೂಡ ತೊಗೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ನೀವು ಮಾಡ್ತಿರೋಂಥ ಒಂದು ಕೆಲಸ ನಿಮಗೆ ಇಷ್ಟ ಆಗೋದಿಲ್ಲ, ಅದನ್ನು ನೀವು ಬಿಡಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಬಿಡಬೇಕು ಅಂದರೆ ನಿಮಗೆ ಇನ್ನೊಂದು ಕೆಲಸ ಆಗಬೇಕಾಗುತ್ತೆ, ಅಥವಾ ಏನಾದರೂ ಒಂದು ನಿಮಗೆ ಪ್ಲ್ಯಾನಿಂಗ್ ಇರುತ್ತೆ. ಆ ಒಂದು ಪ್ಲ್ಯಾನಿಂಗ್ಗೆ ಒಂದು ಕ್ಲಾರಿಟಿ ನಿಮಗೆ ಈ ಒಂದು ತಿಂಗಳು ಸಿಗುತ್ತೆ. ಈ ಒಂದು ಕಾರಣದಿಂದಾಗಿ ಆ ಒಂದು ಕೆಲಸದಿಂದ ಆಚೆ ಬಂದು ಇನ್ನೊಂದು ಒಳ್ಳೆಯ ಒಂದು ಕೆಲಸ, ಅಂದರೆ ನೀವು ಯಾವ ರೀತಿ ಅಂದ್ಕೊಂಡಿರ್ತೀರ ನಿಮ್ಮ ಜೀವನದಲ್ಲಿ ನನಗೆ ಈ ರೀತಿ ಕೆಲಸ ಬೇಕು, ಅಥವಾ ಈ ಒಂದು ಡೊಮೈನಲ್ಲಿ ನನಗೆ ಕೆಲಸ ಬೇಕು ಅಂತ ನೀವೇನು ಅಂದ್ಕೊಂಡಿರ್ತೀರ, ಆ ಒಂದು ಅದೇ ಒಂದು ಡೊಮೈನಲ್ಲಿ ನಿಮಗೆ ಕೆಲಸ ಸಿಗುವಂಥ ಒಂದು ಸಾಧ್ಯತೆಗಳು ನಿಮಗೆ ಹೆಚ್ಚಾಗಿರ್ಬೋದು. ಅಥವಾ ಇನ್ನೊಂದೇನೋ ಏನಂದರೆ ನಾರ್ಮಲಾಗಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರ, ಆ ಒಂದು ಏರಿಯಾದಲ್ಲಿ ಚೆನ್ನಾಗಿ ನಡೀತಿದೆ ಅಂತ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರ. ಬಟ್ ಆ ಬಿಸ್ನೆಸ್ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ, ನಿಮಗೆ ಬೇರೆಯೇ ಏನೋ ಐಡಿಯಾ ಇರುತ್ತೆ ತಲೆಯಲ್ಲಿ, ಏನೋ ಒಂದು ಎಕ್ಸ್ಟ್ರಾ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಐಡಿಯಾ ನಿಮ್ಮ ತಲೆಯಲ್ಲಿರುತ್ತೆ. ಆ ಒಂದು ಐಡಿಯಾನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಿಮಗೆ ಒಳ್ಳೆಯ ಒಂದು ಕ್ಲಾರಿಟಿ ಸಿಗುತ್ತೆ, ಅಥವಾ ಏನೋ ಯಾರೋ ಒಬ್ಬರು ಬಂದು ನಿಮಗೆ ಒಂದು ಒಳ್ಳೆಯ ಒಂದು ಸಹಾಯವನ್ನು ಮಾಡೋದಾಗಲಿ, ಅಥವಾ ಏನಾದರೂ ಒಂದು ವಿಚಾರಗಳನ್ನ ತಿಳಿಸೋದಾಗಲಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮತ್ತಷ್ಟು ಒಂದು ಮೋಟಿವೇಶನ್ ಸಿಗುತ್ತೆ, ಓ ಮಾಡ್ಬೋದಲ್ಲ ಈ ಥರ ಮಾಡ್ಬೋದು, ಅಥವಾ ಒಂದು ಒಳ್ಳೆಯ ಸಜೆಷನ್ ಕೂಡ ಸಿಗುವಂಥ ಒಂದು ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ಮತ್ತಷ್ಟು ಪ್ರೇರಿತರಾಗ್ತೀರಾ, ಇದನ್ನು ಮಾಡ್ಬೋದು, ಹೌದು ಇದನ್ನು ಈ ರೀತಿ ಮಾಡ್ಬೋದು ಅನ್ನೋ ಒಂದು ವಿಷಯಗಳು ನಿಮ್ಮ ತಲೆಯಲ್ಲಿ ಓಡುತ್ತೆ. ಹಾಗೆ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಕಾರಣದಿಂದಾಗಿ ನಿಮಗೂ ಕೂಡ ಈ ಒಂದು ಎರಡನೇ ನಂಬರನ್ನು ಆಯ್ಕೆ ಮಾಡಿದರೆ ನಿಮಗೆ ಕೂಡ ತುಂಬ ಒಂದು ಅದೃಷ್ಟಕರವಾದಂತಹ ಸಮಯ ಅಂತ ಹೇಳ್ಬೋದು ಈ ಒಂದು ತಿಂಗಳು. ಇನ್ನು ಕೊನೆಯದಾಗಿ ನೀವು ಮೂರನೇ ಬಾಗಿಲು ನೀವು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಏನು ನಡೀತಿದೆ ಅದಕ್ಕಿಂತ ಸ್ವಲ್ಪ ನಿಮಗೆ ಒಂದು ಬ್ಯಾಡ್ ಫೇಸ್ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ತಿಂಗಳು. ಯಾಕಂದರೆ ನೀವು ಸೆಲೆಕ್ಟ್ ಮಾಡೋವಂಥ ಒಂದು ದಾರಿ, ಈ ಒಂದು ತಿಂಗಳಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ಆದರೆ ಏನೋ ಒಂದು ಆಗುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಏನೋ ಒಂದು ಕೆಲಸವನ್ನು ಮಾಡ್ತೀರಾ, ಏನೋ ಒಂದು ಡಿಸಿಷನ್ಗಳನ್ನ ತೊಗೊತೀರಾ, ಅದರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಏನೋ ಒಂದು ಇಷ್ಟು ಈ ಥರ ಆಗುತ್ತೆ ಆ ಥರ ಆಗುತ್ತೆ, ಏನೋ ಒಂದು ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ನಿಮಗೆ ಆ ಒಂದು ಕೆಲಸ ಆಗಬಾರ್ದಿಲ್ಲ. ಇಂಥ ಘಟನೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ನಡೆಯುತ್ತೆ. ನೀವು ಅದಕ್ಕೆ ಪ್ರಿಪೇರ್ ಆಗಿರಬೇಕಾಗತ್ತೆ, ಯಾಕಂದರೆ ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೀವು ಪ್ರಿಪೇರ್ ಆಗಿರಬೇಕಾಗತ್ತೆ. ಏನಾದರೂ ಒಂದು ಡಿಸಿಷನ್ ತೊಗೊತೀನಿ ಅನ್ನೋ ಆಗಿದ್ದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ತಿಳ್ಕೊಳ್ಳಿ ಅದರ ಬಗ್ಗೆ. ಈ ಡಿಸಿಷನ್ ತೊಗೊಂಡ್ರೆ ನನ್ನ ಜೀವನದಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತೆ, ನನ್ನನ್ನು ನಂಬ್ಕೊಂಡು ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲವನ್ನು ಕೂಡ ನೀವು ಯೋಚನೆ ಮಾಡಿ ಡಿಸಿಷನ್ಗಳನ್ನ ತೊಗೊಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ತುಂಬ ಒಂದು ತೊಂದರೆಗಳು ಈ ಒಂದು ತಿಂಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನೇ ಒಂದು ಡಿಸಿಷನ್ಗಳನ್ನು ತೊಗೊಳ್ಳೋದಾದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಅದು ಬಿಟ್ಟರೆ ತುಂಬ ಏನು ನಿಮಗೆ ಇದರಿಂದ ಲಾಸಸ್ ಆಗಲ್ಲ, ಮತ್ತು ಏನೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸರಿ ಹೋಗುತ್ತೆ. ಬಟ್ ಆದರೂ ಕೂಡ ನಿಮ್ಮನ್ನು ನಂಬಿಕೊಂಡು ಕೆಲವು ಜನಗಳು ಇರ್ತಾರೆ, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವ್ರು ಆಗಿರ್ಬೋದು, ಇವರೆಲ್ಲ ಇರ್ತಾರೆ. ಅವ್ರ ಬಗ್ಗೆಯೂ ಕೂಡ ನೀವು ತಲೆ ಕೆಡಿಸ್ಕೊಬೇಕಾಗತ್ತೆ. ಅವ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಿ ನೀವು ಡಿಸಿಷನ್ಗಳನ್ನ ತೊಗೊಬೇಕಾಗತ್ತೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿ ಡಿಸಿಷನ್ಗಳನ್ನ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಮೂರು ನಂಬರ್ಗಳ ಬಗ್ಗೆ ಹೇಳಿದ್ದೀನಿ. ಇನ್ನು ವೀಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ಡಿವನ್ ಕನ್ನಡ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ದೇವರು ಇಷ್ಟ, ಆ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ಮರಿಬೇಡಿ. ಯಾವ ರೀತಿ ಅಂದರೆ ನಾನು ಎಕ್ಸಾಂಪಲ್ ಮುಂಚೆನೂ ಕೂಡ ಕೊಟ್ಟೆ, ನಿಮಗೆ ಶಿವ ಇಷ್ಟ ಅಂದರೆ ಓಂ ನಮ್ಮ ಶಿವ ಅಂತ ನೀವು ಕಮೆಂಟ್ ಮಾಡ್ಬೋದು, ಅಥವಾ ಬೇರೆ ಯಾವುದರ ಒಂದು ದೇವರು ಇಷ್ಟ ಅಂದರೆ ಆ ಒಂದು ದೇವರ ಒಂದು ಹೆಸರನ್ನು ನೀವು ಹಾಕ್ಬೋದು. ಈ ರೀತಿ ನಿಮ್ಮ ಒಂದು ಇದನ್ನು ಕಮೆಂಟನ್ನು ಹೇಳ್ಬೋದು. ಅದರ ಜೊತೆಗೆ ನಿಮಗೆ ಈ ಮೂರು ನಂಬರಲ್ಲಿ ನೀವು ಯಾವ ನಂಬರನ್ನು ಸೆಲೆಕ್ಟ್ ಮಾಡಿದ್ರಿ, ಹಾಗೆ ನಾವು ಹೇಳಿದಂಥ ಒಂದು ಪ್ರಿಡಿಕ್ಷನ್ಸ್ ನಿಮ್ಮ ಜೀವನದಲ್ಲಿ ಆಗುತ್ತೋ ಇಲ್ವೋ ಅನ್ನೋದನ್ನು ನೀವು ಆಗಸ್ಟ್ ತಿಂಗಳು ಸ್ಟಾರ್ಟಿಂಗಲ್ಲೂ ಕೂಡ ಹೇಳ್ಬೋದು, ಅಥವಾ ಆಗಸ್ಟ್ ತಿಂಗಳು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಆಗ್ತಿದೆ ಅಂತ, ಆಗಲೂ ಕೂಡ ನಮಗೆ ನೀವು ಬಂದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಧನ್ಯವಾದಗಳು.